ನಮಸ್ಕಾರ ವೀಕ್ಷಕರೆ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಮ್ಮ ಮನೆಯಲ್ಲಿ ಇಡುವಂತಹ ಚಪ್ಪಲಿ ಸ್ಟ್ಯಾಂಡ್ ಯಾವ ದಿಕ್ಕಿನಲ್ಲಿ ಇದ್ರೆ ಬಹಳ ಒಳ್ಳೆಯದು? ಯಾವ ದಿಕ್ಕಿನಲ್ಲಿ ನಾವೇನಾದ್ರೂ ಅಪ್ಪಿತಪ್ಪಿ ಈ ಒಂದು ದಿಕ್ಕಿಗಳಲ್ಲಿ ನಾವೇನಾದ್ರೂ ಚಪ್ಪಲಿ ಸ್ಟ್ಯಾಂಡ್ ಅನ್ನ ಇಟ್ಕೊಂಡಿರುವಂತಹ ವ್ಯವಸ್ಥೆ ಮಾಡಿದ್ರೆ ಒಂದು ದಾರಿದ್ರ ಅನ್ನೋದು ನಮ್ಮ ಮನೆಗೆ ಬಂದು ಒದಗುತ್ತದೆ. ಹಾಗಾಗಿ ಯಾವ ದಿಕ್ಕಿನಲ್ಲಿ ಇಟ್ಕೊಳ್ಳೋದ್ರಿಂದ ಅದೃಷ್ಟ ಅನ್ನೋದು ಒದಗಿ ಬರುತ್ತೆ, ಯಾವ ದಿಕ್ಕಿನಲ್ಲಿ ಇಟ್ಕೊಂಡ್ರೆ ನಮಗೆ ದರಿದ್ರ ಅನ್ನೋದು ಬರುತ್ತೆ ಅನ್ನುವಂತಹ ಮಾಹಿತಿಗಳ ಬಗ್ಗೆ, ಒಂದು ವಾಸ್ತುಶಾಸ್ತ್ರದ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಸಾಮಾನ್ಯವಾಗಿ ವಾಸ್ತುಶಾಸ್ತ್ರದಲ್ಲಿ ಹೇಳಿದ್ದಾರೆ ಈ ಒಂದು ಚಪ್ಪಲಿ ಸ್ಟ್ಯಾಂಡ್ ಅನ್ನ ಇಡುವಂತಹ ದಿಕ್ಕು ಯಾವುದಾಗಿರ್ಬೇಕು ಅಂತ. ಹಾಗಾಗಿ ಎಲ್ಲರೂ ಕೂಡ ಇದನ್ನ ಗಮನಿಸಬೇಕು. ಮನೆಯಲ್ಲಿ ಈ ಒಂದು ಕೆಲವೊಂದು ದಿಕ್ಕಿನಲ್ಲಿ ನಾವು ಚಪ್ಪಲಿ ಸ್ಟ್ಯಾಂಡ್ಗಳನ್ನ ಇಡಬಾರದು. ನೀವು ಗಮನಿಸಿದ್ರೆ ಕೆಲವೊಬ್ಬರ ಮನೆಯಲ್ಲಿ ನಾವು ಎಂಟ್ರೆನ್ಸ್ ಆಗುವಾಗ ಚಪ್ಪಲಿ ಸ್ಟ್ಯಾಂಡ್ ಬಲಗಡೆ ಕೆಲವರ ಮನೆಯಲ್ಲಿದ್ರೆ, ಚಪ್ಪಲಿ ಸ್ಟ್ಯಾಂಡ್ ಎಡಗಡೆ ಕೆಲವರ ಮನೆಯಲ್ಲಿ ಇರುತ್ತದೆ. ಹಾಗಾಗಿ ಯಾವ ಕಡೆ ಇರಬೇಕು, ಯಾವ ಕಡೆ ಇದ್ರೆ ಒಳ್ಳೇದು, ಬಲಗಡೆ ಇದ್ರೆ ಒಳ್ಳೇದ, ಎಡಗಡೆ ಇದ್ರೆ ಒಳ್ಳೇದ, ಎಡಗಡೆ ಇದ್ರೆ ಒಳ್ಳೇದು, ಬಲಗಡೆ ಇಡಬಾರದು ಅನ್ನುವಂತಹ ವಿಷಯಕ್ಕೆ ನೀವು ಅದಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಡಿ. ಯಾಕೆ ಅಂದ್ರೆ ಅದಕ್ಕೂ ಕೂಡ ಒಂದು ಮಾರ್ಗಸೂಚಿ ಇದೆ. ಅದಕ್ಕೆ ಏನು ಮಾರ್ಗಸೂಚಿ ಇದೆ ಅನ್ನೋದಾದ್ರೆ, ಈ ಒಂದು ಚಪ್ಪಲಿ ಇಡುವಂತಹ ಸ್ಟ್ಯಾಂಡ್ ಅನ್ನ ನಾವು ಇಡುವಂತಹದ್ದು ಬಲಗಡೆನ ಎಡಗಡೆ ಅನ್ನೋದನ್ನ ಡಿಸೈಡ್ ಮಾಡುವಂತಹ ಅಂಶವು, ನಾವು ನಮ್ಮ ಮನೆಯ ಒಂದು ಮೇನ್ ಡೋರ್ ಯಾವ ಫೇಸ್ ಕಡೆ ಇದೆ, ಯಾವ ಒಂದು ದಿಕ್ಕಿನ ಕಡೆ ಫೇಸ್ ಆಗಿದೆ ಮೇನ್ ಡೋರ್ ಅನ್ನೋದನ್ನ ನೋಡಿಕೊಂಡು, ಅದರ ಮೇಲೆ ಒಂದು ಬೇಸಿಕ್ ಮೇಲೆ ನಾವು ಯಾವ ಕಡೆ ಇಟ್ಕೊಂಡ್ರೆ ಬಹಳ ಒಳ್ಳೆಯದು ಚಪ್ಪಲಿ ಸ್ಟ್ಯಾಂಡ್ ಅನ್ನೋದನ್ನ ವಾಸ್ತುಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಸಾಮಾನ್ಯವಾಗಿ ಈಗ ಒಂದು ಪೂರ್ವ ದಿಕ್ಕಿನ ಕಡೆಗೆ, ಒಂದು ದಕ್ಷಿಣ ದಿಕ್ಕಿನ ಕಡೆಗೆ, ಪೂರ್ವ ದಿಕ್ಕಿನ ಕಡೆಗೆ ಯಾವ ಕಡೆ ಇಟ್ಕೊಂಡ್ರೆ ಒಳ್ಳೇದು, ಇಲ್ಲ ದಕ್ಷಿಣ ದಿಕ್ಕಿನ ಕಡೆಗೆ ಯಾವ ಕಡೆ ಇಟ್ಕೊಂಡ್ರೆ ಒಳ್ಳೇದು, ಅಥವಾ ಒಂದು ಉತ್ತರ ದಿಕ್ಕಿನ ಕಡೆಗೆ ಯಾವ ಕಡೆ ಇಟ್ಕೊಂಡಿರೋದು, ಪಶ್ಚಿಮ ದಿಕ್ಕಿನ ಕಡೆಗೆ ಯಾವ ಕಡೆ ಇಟ್ಕೊಂಡ್ರೆ ಒಳ್ಳೇದು ಅನ್ನುವಂತಹದನ್ನ ನಾವಿವತ್ತು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಈಗ ಗಮನಿಸಿ, ನಿಮ್ಮ ಮನೆಯ ಮೇನ್ ಡೋರ್ ಯಾವ ದಿಕ್ಕಿನ ಕಡೆ ಫೇಸ್ ಆಗಿದೆ, ಈಗ ಪೂರ್ವ ದಿಕ್ಕಿನ ಕಡೆ ಫೇಸ್ ಆಗಿದ್ರೆ ಯಾವ ದಿಕ್ಕಿನ ಕಡೆ ಇಟ್ಕೊಳ್ಬೇಕು ಅನ್ನೋದನ್ನ ನೋಡೋದಾದ್ರೆ, ಈಗ ನೀವು ಎಂಟ್ರೆನ್ಸ್ ಆಗ್ತಿರಲ್ವ, ಪೂರ್ವ ದಿಕ್ಕಿನ ಕಡೆ ಫೇಸ್ ಆಗಿರುವಂತಹ ಡೋರ್ ಇದೆ ಅನ್ನೋದಾದ್ರೆ, ನೀವು ಎಂಟ್ರೆನ್ಸ್ ಆಗುವಾಗ ಬಲಗಡೆ ಇಟ್ಕೊಳ್ಬೇಕಾ ಎಡಗಡೆ ಇಟ್ಕೊಳ್ಬೇಕಾ ಅನ್ನುವಂತಹದನ್ನ ನೋಡೋದಾದ್ರೆ, ಈಗ ಎಂಟ್ರೆನ್ಸ್ ಆಗುವಾಗ ಬಲಗಡೆ ಬಂದ್ಬಿಟ್ಟು ಈಶಾನ್ಯ ದಿಕ್ಕಿರುತ್ತೆ, ಎಡಗಡೆ ಬಂದು ಆಗ್ನೇಯ ದಿಕ್ಕು ಇರುತ್ತೆ. ಹಾಗಾಗಿ ಈಶಾನ್ಯ ದಿಕ್ಕಿನಲ್ಲಿ ಕೂಡ ಆಗ್ನೇಯ ದಿಕ್ಕಿನಲ್ಲಿ ಎರಡರಲ್ಲೂ ಕೂಡ ನಾವು ಚಪ್ಪಲಿ ಸ್ಟ್ಯಾಂಡ್ ಅನ್ನ ಇಡಬಾರದು, ಅದು ಒಂದು ದಾರಿದ್ರ ಅಂತಾರೆ. ಈಶಾನ್ಯ ದಿಕ್ಕು ದೇವತೆಗಳನ್ನ ಪೂಜೆ ಮಾಡುವಂತಹ ಒಂದು ಪುಣ್ಯವಾದಂತಹ ಜಾಗ, ಆ ದಿಕ್ಕಿನಲ್ಲಿ ದೇವತೆಗಳ ಕಾರ್ಯಗಳು ಹಾಗೂ ದೇವರ ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ನೀನು ಆಗ್ನೇಯ ದಿಕ್ಕು ಅಗ್ನಿ ಇರುವಂತಹ ಸ್ಥಾನ, ಹಾಗಾಗಿ ಅಗ್ನಿಯ ಆಗ್ನೇಯ ದಿಕ್ಕಿನಲ್ಲಿಯೂ ಕೂಡ ಚಪ್ಪಲಿ ಸ್ಟ್ಯಾಂಡ್ನ ಇಡಬಾರದು. ಎಲ್ಲಿಡಬೇಕು ಹಾಗಾದ್ರೆ ಅನ್ನೋದಾದ್ರೆ, ನೈಋತ್ಯ ದಿಕ್ಕಿನ ಕಡೆಗೆ ಇಟ್ಕೊಳ್ಬೇಕು. ನಿಮ್ಮ ಕಾಂಪೌಂಡ್ನ ವ್ಯವಸ್ಥೆ ನೋಡ್ಕೊಳ್ಳಿ, ಈಶಾನ್ಯ ವಾಯುವ್ಯ ಒಂದು ನೈಋತ್ಯ ಆಗ್ನೇಯ ಅಂತ ಬರುತ್ತಲ್ವಾ, ಆಗ್ನೇಯ ದಿಕ್ಕಿನ ಕಡೆಗೆ ನೋಡಿಕೊಂಡು ನೀವು ಎಡಗಡೆ ಇಟ್ಕೊಂಡ್ರೆ ಬಹಳ ಒಳ್ಳೆಯದು. ಹಾಗಿಟ್ಕೊಳ್ಳೋದ್ರಿಂದ ನಿಮಗೆ ಒಂದು ಅದೃಷ್ಟ ಅನ್ನೋದು ಒದಗಿ ಬರುತ್ತೆ. ಹಾಗೇನೆ ಇನ್ನು ದಕ್ಷಿಣ ದಿಕ್ಕಿನ ಕಡೆಗೆ ಫೇಸ್ ಆಗಿರುವಂತಹ ಡೋರ್ ನಿಮ್ಮನ್ನದಾಗಿದ್ರೆ, ಎಂಟ್ರೆನ್ಸ್ ಆ ಕಡೆ ಇದ್ರೆ, ನೀವು ಯಾವ ಕಡೆ ಇಟ್ಕೊಳ್ಬೇಕು? ಈಗ ಬಲಗಡೆ ಆಗ್ನೇಯ ಬರುತ್ತೆ, ಎಡಗಡೆ ನೈಋತ್ಯ ಬರುತ್ತೆ. ಹಾಗಾದ್ರೆ ಎಲ್ಲಿ ಇಟ್ಕೊಳ್ಬೇಕು? ನೈಋತ್ಯದಲ್ಲಿ ಇಟ್ಕೊಳ್ಳೋದ್ರಿಂದ ಬಹಳ ಒಳ್ಳೇದಾಗಿರೋದ್ರಿಂದ ನೈಋತ್ಯ ದಿಕ್ಕಿನಲ್ಲೇ ಇಟ್ಕೊಂಡ್ರೆ ಅದ್ಭುತ, ಒಳ್ಳೆಯದು, ಅದೃಷ್ಟ ಅನ್ನೋದು ನಿಮ್ಮ ಮನೆಗೆ ಬರುತ್ತೆ. ಚಪ್ಪಲಿ ಸ್ಟ್ಯಾಂಡನ್ನ ನಿಮ್ಮ ಮನೆ ಒಂದು ಸೌತ್ ಫೇಸ್ ಆಗಿದ್ರೆ, ನೀವು ಒಂದು ಲೆಫ್ಟ್ ಕಡೆ ಇಟ್ಕೊಳ್ಳೋದ್ರಿಂದ ಚಪ್ಪಲಿ ಸ್ಟ್ಯಾಂಡ್ ಅನ್ನ ಬಹಳ ಒಳ್ಳೆಯದು. ಇನ್ನು ಪಶ್ಚಿಮ ದಿಕ್ಕಿನ ಕಡೆಗೆ ಡೋರ್ ಫೇಸ್ ಇದ್ರೆ ಯಾವ ಕಡೆ ಇಟ್ಕೊಳ್ಬೇಕು? ಇಲ್ಲ ಅಂದ್ರೆ ಬೇರೆ ರೀತಿಯಾಗಿ ನೋಡ್ಕೊಳ್ಳಿ. ಇನ್ನು ನೀವು ಒಂದು ಪಶ್ಚಿಮ ದಿಕ್ಕಿನ ಕಡೆಗೆ ಇರುವಂತಹ ಫೇಸ್ ಎಂಟರ್ ಆಗುವಂತಹ ಒಂದು ಡೋರ್ ಏನಾದ್ರೂ ನಿಮ್ಮ ಮನೆಗೆ ನೀವು ಇಟ್ಕೊಂಡಿದ್ರೆ, ನಿಮ್ಗೆ ಬಲ ಈ ಒಂದು ಎಡಗಡೆ ವಾಯುವ್ಯ ದಿಕ್ಕು ಬರುತ್ತೆ, ಬಲಗಡೆ ನೈಋತ್ಯ ದಿಕ್ಕು ಬರುತ್ತೆ. ನೈಋತ್ಯ ದಿಕ್ಕಿನಲ್ಲಿ ಇಟ್ಕೊಳ್ಳೋದು ಒಳ್ಳೇದೇ ಅಲ್ವಾ? ಹಾಗಾಗಿ ನೈಋತ್ಯ ದಿಕ್ಕಿನಲ್ಲಿ ಒಂದು ಬಲಗಡೆ ಇಟ್ಕೊಳ್ಳಿ. ನಿಮ್ಮನೆದು ವೆಸ್ಟ್ ಫೇಸ್ ಆಗಿದ್ರೆ
ನೀವು ಬಲಗಡೆ ಚಪ್ಪಲಿ ಸ್ಟ್ಯಾಂಡ್ ಅನ್ನ ಇಟ್ಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಲಾಸ್ಟ್ ಯಾವ್ದಪ್ಪ ಅಂದ್ರೆ ಉತ್ತರ ದಿಕ್ಕು. ಉತ್ತರ ದಿಕ್ಕಿನ ಕಡೆಗೆ ನಿಮ್ಮ ಮನೆ ಏನಾದ್ರೂ ಫೇಸ್ ಆ ಕಡೆ ಇದ್ರೆ ನೀವು ಯಾವ ಕಡೆ ಇಟ್ಕೊಳ್ಬೇಕು, ಎಂಟ್ರೆನ್ಸ್ ಆಗುವಾಗ ಬಲಗಡೆ ಒಂದು ವಾಯುವ್ಯ ದಿಕ್ಕು ಬರುತ್ತೆ, ಎಡಗಡೆ ಈಶಾನ್ಯ ದಿಕ್ಕು ಬರುತ್ತೆ. ಹಾಗಾಗಿ ಈಶಾನ್ಯ ದಿಕ್ಕಿನಲ್ಲಿ ಇಡಬಾರದು ಅಲ್ವಾ, ಹಾಗಾಗಿ ನೀವು ವಾಯುವ್ಯ ದಿಕ್ಕಿನಲ್ಲಿ ಇಟ್ಕೊಂಡ್ರೆ ಬಹಳ ಒಳ್ಳೆಯದು. ಹಾಗಾಗಿ ವಾಯುವ್ಯ ಅಥವಾ ನೈಋತ್ಯ ದಿಕ್ಕಿನಲ್ಲಿ ನೀವು ಚಪ್ಪಲಿ ಸ್ಟ್ಯಾಂಡ್ ಇಟ್ಕೊಂಡ್ರೆ ಬಹಳ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಈಶಾನ್ಯ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಇಟ್ಕೊಳ್ಬಾರದು. ಆ ರೀತಿಯಾಗಿ ವ್ಯವಸ್ಥೆಯನ್ನು ನೋಡಿಕೊಂಡು ನಿಮ್ಮ ಮನೆಯಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇಡುವಂತಹ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಈ ಒಂದು ಪೂರ್ವ ಹಾಗೂ ದಕ್ಷಿಣ ಫೇಸ್ ಕಡೆ ಇರುವಂತಹ ಡೋರ್ ಏನಾದರೂ ನಿಮ್ಮ ಮನೆಯಲ್ಲಿದ್ದರೆ ಅಂತಹವರು ಎಡಗಡೆ ಒಂದು ಚಪ್ಪಲಿ ಸ್ಟ್ಯಾಂಡ್ ಅನ್ನು ಇಟ್ಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಹಾಗೂ ಉತ್ತರ ಹಾಗೂ ಈ ಒಂದು ಪಶ್ಚಿಮದ ಕಡೆ ಇರುವಂತಹ ಫೇಸ್ ಇರುವಂತಹ ಬಾಗಿಲು ನಿಮ್ಮನೆದಾಗಿದ್ದರೆ ಬಲಗಡೆ ಇಟ್ಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಈ ವಿಧವಾಗಿ ನಿಮ್ಮ ಮನೆಯಲ್ಲಿರುವಂತಹ ಚಪ್ಪಲಿ ಸ್ಟ್ಯಾಂಡ್ ಅನ್ನು ವಾಸ್ತು ಪ್ರಕಾರವಾಗಿ ಈ ವಿಧವಾಗಿ ಇಟ್ಕೊಳ್ಳಿ, ನಿಮಗೆ ಅದೃಷ್ಟ ಅನ್ನೋದು ಒದಗಿ ಬರುತ್ತದೆ. ಹಾಗಾಗಿ ಈ ವಿಧವಾಗಿ ಇಟ್ಕೊಳ್ಳೋದ್ರಿಂದ ನಿಮಗೆ ಈ ಒಂದು ದೇವರ ಅನುಗ್ರಹ ಕೂಡ ತುಂಬಾ ಚೆನ್ನಾಗಿ ಬಹಳವಾಗಿ ಆಗುತ್ತದೆ. ಹಾಗೇನೆ ಇನ್ನು ಅದ್ಭುತವಾಗಿ ಒಂದು ವಿಷಯ ಏನಪ್ಪ ಅಂದ್ರೆ, ನಾವು ಚಪ್ಪಲಿಯನ್ನ ಹಾಕೊಳ್ಳುವಂತಹ ಕಲರ್ ಕೂಡ ನಮ್ಮ ಅದೃಷ್ಟವನ್ನ ಹೇಳ್ತದೆ. ಅದ್ ಹೇಗೆ, ಯಾವ ರೀತಿ ಅನ್ನೋದಾದ್ರೆ, ಕೆಲವೊಬ್ರಿಗೆ ಏನ್ ಮಾಡ್ತಾ ಇರ್ತಾರೆ, ಈ ಒಂದು ಬಹಳ ಒಂದು ವಿಶೇಷವಾದಂತಹ ಕಲರ್ ಸ್ಲಿಪ್ಪರ್ ಗಳನ್ನ ಹಾಕೊಳ್ತಾ ಇರ್ತಾರೆ. ಪಿಂಕ್ ಕಲರು, ರೆಡ್ ಕಲರು, ಆ ಒಂದು ಗೋಲ್ಡನ್ ಕಲರು, ಈ ರೀತಿಯಾಗಿ ವಿಧ ವಿಧವಾದಂತಹ ಕಲರ್ ಕಲರ್ ಸ್ಲಿಪ್ಪರ್ ಗಳನ್ನ ಹಾಕೊಳ್ತಿರ್ತಾರೆ. ಆ ರೀತಿಯಾಗಿ ಕೂಡ ಹಾಕೊಳ್ಬಾರ್ದು ಅಂತ ಹೇಳ್ತಾರೆ. ಆ ವಿಧವಾದಂತಹ ಕಲರ್ ಸ್ಲಿಪ್ಪರ್ ಗಳನ್ನ ಯಾವ ಕಲರ್ನ ಹಾಕೊಂಡ್ರೆ ಬಹಳ ಒಳ್ಳೆಯದು ಅನ್ನೋದಾದ್ರೆ, ಬ್ಲ್ಯಾಕ್ ಕಲರು, ಬ್ಲೂ ಕಲರು, ಹಾಗೇನೆ ಈ ಒಂದು ಗ್ರೇ ಕಲರು, ಈ ಒಂದು ಮೂರು ಬಣ್ಣದ ಕಲರ್ನ ನೀವು ಸ್ಲಿಪ್ಪರ್ ಹಾಕೊಳ್ಳೋದ್ರಿಂದ ನಿಮಗೆ ಅದೃಷ್ಟ ಅನ್ನೋದು ಒದಗಿ ಬರ್ತದೆ. ಹಾಗೇನೆ ನೀವು ಮನೆಯಿಂದ ಹೊರಗೆ ಹೋಗುವಾಗ ಯಾವುದಾದ್ರೂ ಕೆಲಸದ ನಿಮಿತ್ತ ನೀವು ಈಚೆ ಹೋಗ್ತಿರಲ್ಲ, ಮನೆಯಿಂದ ಈಚೆ ಹೋಗುವಾಗ ಸ್ಲಿಪ್ಪರ್ನ ಹಾಕೊಳ್ಳುವಂತಹ ವಿಧಾನವು ಕೂಡ ಅದ್ಭುತವಾದಂತಹ ಒಂದು ಪರಿಣಾಮವನ್ನ ಬೀರುತ್ತದೆ. ನೀವು ಮನೆಯಿಂದ ಹೊರಗೆ ಹೋಗುವಾಗ ಸ್ಲಿಪ್ಪರ್ನ ಹಾಕೊಳ್ಳುವಾಗ ಸಾಮಾನ್ಯವಾಗಿ ಬಲಗಡೆಗೆ ನೀವು ಬಲಗಡೆ ಕಾಲಿಗೆ ಸ್ಲಿಪ್ಪರ್ನ ಫಸ್ಟ್ ಹಾಕೊಳ್ತೀರಾ. ಆ ರೀತಿಯಾಗಿ ಹಾಕೊಂಡ್ರೆ ನೀವು ಹೋಗುವಂತಹ ಕೆಲಸ ಆಗ್ಬರೋದಿಲ್ಲ, ಸಕ್ಸಸ್ ಕಾಣೋಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀವು ಮೊದಲಿಗೆ ನೀವು ಹೊರಗಡೆ ಹೋಗುವಾಗ ಸ್ಲಿಪ್ಪರ್ ಹಾಕೊಳ್ಳುವಾಗ ಬಲಗಡೆಗೆ ಫಸ್ಟ್ ಸ್ಲಿಪ್ಪರ್ ಅನ್ನ ಹಾಕೊಳ್ಳಿ. ಬಲಗಡೆಯ ಕಾಲಿಗೆ ಸ್ಲಿಪ್ಪರ್ ಅನ್ನ ಹಾಕೊಂಡೋಗಿ ಅವತ್ತು ನಿಮ್ಮ ಕೆಲಸ ಅನ್ನೋದು ಯಶಸ್ವಿಯನ್ನ ಕಾಣ್ತೀರಾ. ಶ್ರೀ ಸಿಗಂದೂರು ಚೌಡೇಶ್ವರಿ ದೈವಶಕ್ತಿ ಜ್ಯೋತಿಷ್ಯರು ನುಡಿದಂತೆ ನಡೆಯುವುದು ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಪ್ರಖ್ಯಾತ ವಶೀಕರಣ ಮಾಂತ್ರಿಕರು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಮೂರು ದಿನಗಳಲ್ಲಿ ಪರಿಹಾರ. ಕುಟುಂಬ ಸಮಸ್ಯೆ, ಸತಿಪತಿಯ ಕಲಹ, ಡೈವರ್ಸ್ ಪ್ರಾಬ್ಲಮ್, ಮದುವೆ ವಿಳಂಬ, ಅನಾರೋಗ್ಯ, ಸಂತಾನ ಸಮಸ್ಯೆ, ಮಾಂತ್ರಿಕ ದೋಷಗಳು, ಉದ್ಯೋಗ, ಶತ್ರುಪೀಡೆ, ಅತಿ ಸೊಸೆಯ ಜಗಳ, ವಶೀಕರಣ, ವ್ಯಾಪಾರದಲ್ಲಿ ನಷ್ಟ, ನಿಮ್ಮ ಸಮಸ್ಯೆಗಳೇ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಇಷ್ಟಾರ್ಥ ಕಾರ್ಯಗಳಾಗಿದ್ದರೂ ಕೇವಲ ಮೂರು ದಿನಗಳಲ್ಲಿ ನೆರವೇರಿಸಿ ಕೊಡುತ್ತಾರೆ. ಇಂದೇ ಕರೆ ಮಾಡಿ ಪಂಡಿತ್ ರಾಮಕೃಷ್ಣ ಆಚಾರ್ಯರು ದೂರವಾಣಿಯ ಸಂಖ್ಯೆ 9972994263. ಹಾಗಾಗಿ ಈ ವಿಧವಾಗಿ ನೀವು ಸ್ಲಿಪ್ಪರ್ ಸ್ಟ್ಯಾಂಡ್ ಅನ್ನ ಯಾವ ದಿಕ್ಕಿನಲ್ಲಿ ಇಟ್ಕೊಳ್ಳೋದ್ರಿಂದ ಅದೃಷ್ಟವನ್ನ ನೋಡಬಹುದು, ಹಾಗೆ ಯಾವ ಬಣ್ಣದ ಸ್ಲಿಪ್ಪರ್ ಅನ್ನ ಹಾಕೊಳ್ಳೋದ್ರಿಂದ ನಿಮಗೆ ಅದೃಷ್ಟ ಅನ್ನೋದು ಒದಗಿ ಬರುತ್ತದೆ, ಹಾಗೆ ಯಾವ ಕಾಲಿಗೆ ಫಸ್ಟ್ ಸ್ಲಿಪ್ಪರ್ ಅನ್ನ ಹಾಕೊಂಡ್ರೆ ಏನ್ ಪ್ರಯೋಜನ ಒಳ್ಳೇದಾಗುತ್ತೆ ಅನ್ನುವಂತಹ ಮಾಹಿತಿಗಳ ಬಗ್ಗೆ ನೀವು ತಿಳ್ಕೊಂಡ್ರೆ ಅಲ್ವಾ ನೀವು ಕೂಡ ಈ ಅದೃಷ್ಟವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.